Guys, management accounting ratio analysis alli nanatra 2020 question paper ide idralli one 15 marks athwa 14 marks question kelidare yen question ide anta first odana nidana kelkodu okay na following is the extracted information from the financial statements of Reliable Company Limited as on 31st of March 2019 Particulars: equity share capital shares of rupees 10 each 32 lakhs 8% preference share capital 10 lakhs reserves and surplus 6 lakhs 9% secured debentures 12 lakhs trade payable 10 lakhs short term provision 6 lakhs inventory 16 lakhs trade receivable 4 lakh 50 cash equivalents 3 lakh 50 fixed assets 52 lakhs profit before interest and tax for the year is 18 lakhs tax paid is 1,72,000 ಇಲ್ಲಿ ಏನೇನ್ ಕೇಳಿದಾನೆ ಅಂದ್ರೆ ಕರೆಂಟ್ ರೇಷಿಯೋ ಲಿಕ್ವಿಡ್ ರೇಷಿಯೋ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಲಾಂಗ್ ಟರ್ಮ್ ಡೆಟ್ ಇಕ್ವಿಟಿ ರೇಷಿಯೋ ಅರ್ನಿಂಗ್ ಪರ್ ಶೇರ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಟು ಟೋಟಲ್ ಅಸೆಟ್ಸ್ ರೇಷಿಯೋ ಇಷ್ಟು ಕೇಳಿದಾನೆ ಟೋಟಲ್ ಆಗಿ ಆರ್ ರೇಷಿಯೋ ಕೇಳಿದಾನೆ ಆರ್ ರೇಷಿಯೋಗೆ 15 ಮಾರ್ಕ್ಸ್ ಓಕೆನಾ ಈಗ ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟ್ ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ನೋಡಿ ಇಲ್ಲಿ ನಾವು ನೋಟ್ ಅಂತ ಮಾಡ್ಕೋಣ ಕ್ಯಾಲ್ಕುಲೇಷನ್ಸ್ ಗೆ ಇಷ್ಟು ಪೋರ್ಷನ್ಸ್ ನ ನೋಟ್ ಅಂತ ಮಾಡ್ಕೋಣ ಓಕೆನಾ ಇಲ್ಲಿ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಈಗ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ನಮಗೆ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂದ್ರೆ ಟ್ರೇಡ್ ಪೇಯಬಲ್ ಏನಿದು ಟ್ರೇಡ್ ಪೇಯಬಲ್ ಕರೆಂಟ್ ಲಯಬಿಲಿಟಿ 10 lakh rupees ಹಾಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ 6 lakh rupees ಕರೆಂಟ್ ಲಯಬಿಲಿಟಿ ಇನ್ವೆಂಟ್ರೀಸ್ ಬಂದು ಕರೆಂಟ್ ಅಸೆಟ್ಸ್ 16 lakhs ಆಮೇಲೆ ಟ್ರೇಡ್ ರಿಸೀವಬಲ್ಸ್ 4 lakh 50,000 ಕ್ಯಾಶ್ ಅಂಡ್ ಈಕ್ವಲೆಂಟ್ಸ್ ಎಷ್ಟಿದೆಯಪ್ಪ 3 lakh 50,000 ಅದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಫಿಕ್ಸ್ಡ್ ಅಸೆಟ್ಸ್ ಇದೆ ತಗೊಳ್ಳಲ್ಲ ಅದು ಯಾಕೆಂದ್ರೆ ಕರೆಂಟ್ ಅಸೆಟ್ಸ್ ಅಂದ್ರೆ ಇನ್ವೆಂಟ್ರೀಸ್ ಟ್ರೇಡ್ ರಿಸೀವಬಲ್ಸ್ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಟ್ರೇಡ್ ಪೇಯಬಲ್ ಕ್ರೆಡಿಟಾರ್ಸ್ ಶಾರ್ಟ್ ಟರ್ಮ್ ಪ್ರಾವಿಷನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈ ತರದೆಲ್ಲ ಬರುತ್ತೆ ಈಗ ಇವೆರಡು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ 24 lakhs ಇದೆಷ್ಟು ಬರುತ್ತೆ 16 lakhs ಈಗ ನಮ್ಗೆ ಕರೆಂಟ್ ಅಸೆಟ್ಸ್ ಗೊತ್ತಾಯ್ತು ಕರೆಂಟ್ ಲಯಬಿಲಿಟಿ ಗೊತ್ತಾಯ್ತು ಹಾಗಾದ್ರೆ 24 lakhs ಡಿವೈಡೆಡ್ ಬೈ 16 lakhs ಎಷ್ಟಪ್ಪ ಬರುತ್ತೆ 1.5:1 ಇದು ಮೊದಲನೇ ಕ್ವಶನ್ ಗೆ ಆನ್ಸರ್ ಎರಡನೇ ಕ್ವಶನ್ ಏನ್ ಕೇಳಿದಾರಪ್ಪ ಲಿಕ್ವಿಡ್ ರೇಷಿಯೋ ಸಿ ಲಿಕ್ವಿಡ್ ರೇಷಿಯೋ ಅಂದ್ರೂ ಒಂದೇ ಕ್ವಿಕ್ ರೇಷಿಯೋ ಅಂದ್ರೂ ಒಂದೇ ಕರೆಕ್ಟಾ ಹಾಗಾದ್ರೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಏನಿದು ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಸರ್ ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಏನು ಸಿ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದ್ರೆ ನೋಡಿ ಲಿಕ್ವಿಡ್ ಅಸೆಟ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರಿ ಅಥವಾ ಸ್ಟಾಕ್ ಅಂದ್ರೆ ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ 24 lakhs ಅಲ್ಲಿ ಇನ್ವೆಂಟ್ರೀಸ್ ಅಂದ್ರೆ ಸ್ಟಾಕ್ 16 lakhs ನ ಮೈನಸ್ ಮಾಡಿದ್ರೆ ಬರೋದೇ ಲಿಕ್ವಿಡ್ ಅಸೆಟ್ ಅಂತ ಆಗ್ತಿದ್ಯಾ ಸೊ ಹಾಗಾದ್ರೆ ನಮಗೆ ಲಿಕ್ವಿಡ್ ಅಸೆಟ್ 8 lakh rupees ಕರೆಂಟ್ ಲಯಬಿಲಿಟಿ ಆಲ್ರೆಡಿ ಇದೆ ಎಷ್ಟಿದೆ 16 lakhs ಅಲ್ಲಿಗೆ ಎಷ್ಟು ಬರುತ್ತೆ 0.5:1 ಅಲ್ಲಿಗೆ ಎರಡನೇ ಕ್ವಶನ್ ಗು ಆನ್ಸರ್ ಬಂದಾಗಿ ಮೂರನೇ ಕ್ವಶನ್ ಏನಿದೆ ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ನೋಡಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ನಾವು ಹಾಕಿರೋ ಕ್ಯಾಪಿಟಲ್ ಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಎಷ್ಟು ಪ್ರಾಫಿಟ್ಸ್ ಬಂದಿದೆ ಸೊ ಇದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ ಏನಿದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ ಈಗ ನಮಗೆ ನೋಟ್ ನಂಬರ್ 1 ಇದು ನೋಟ್ ನಂಬರ್ 2 ನೋಡೋಣ ನೋಟ್ ನಂಬರ್ 2 ನಲ್ಲಿ
ನಮಗೆ ಟ್ಯಾಕ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದಾರಪ್ಪ 18 ಲ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 ಲ್ಯಾಕ್ಸ್ ಕೊಟ್ಟಿದ್ದಾನೆ ಇದರಲ್ಲಿ ಇಂಟ್ರೆಸ್ಟ್ ಮಾಡೋದು ಬೇಡ ಫಸ್ಟ್ ಟ್ಯಾಕ್ಸ್ ಮೈನಸ್ ಮಾಡ ಟ್ಯಾಕ್ಸ್ ಎಷ್ಟಪ್ಪ ಇದೆ 1,72,000 ಇದೆ ಹಾಗಾದ್ರೆ ಎಷ್ಟಪ್ಪ ಬರುತ್ತೆ 16,28,000 ಬಂತು ಹಾಗೆ ಕ್ಯಾಪಿಟಲ್ ಎಂಪ್ಲಾಯ್ ಅಂದ್ರೆ ಟೋಟಲ್ ಎಷ್ಟು ಕ್ಯಾಪಿಟಲ್ ಬಿಸ್ನೆಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದಕ್ಕೆ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಈಕ್ವಿಟಿ ಶೇರ್ ಕ್ಯಾಪಿಟಲ್ 32 ಲ್ಯಾಕ್ಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಏನಿದೆಯಾ 6% ಡಿಬೆಂಚರ್ಸ್ ಎಷ್ಟಿದೆ 12 ಲ್ಯಾಕ್ಸ್ ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 6 ಲ್ಯಾಕ್ಸ್ ಎಷ್ಟಿದೆ 6 ಲ್ಯಾಕ್ಸ್ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 60 ಲ್ಯಾಕ್ಸ್ ಅಲ್ಲಿಗೆ ನಾವು ಹಾಕಿರೋದು ಟೋಟಲ್ ಎಷ್ಟಪ್ಪ ಬಂಡವಾಳ ಹಾಕಿರೋದು 60 ಲಕ್ಷ ಆ 60 ಲಕ್ಷಕ್ಕೆ ಎಷ್ಟು ಪ್ರಾಫಿಟ್ ಬಂದಿದ್ಯಪ್ಪ 16,28,000 ಸಿಂಪಲ್ ಆಗಿ 16,28,000 ಡಿವೈಡೆಡ್ ಬೈ 60 ಲ್ಯಾಕ್ಸ್ ಇಂಟು 100 ಎಷ್ಟು ಬರುತ್ತೆ ಹೇಳಿ 27.13% ಅಲ್ಲಿಗೆ 27.13% ಅಷ್ಟು ಪ್ರಾಫಿಟ್ ಬರ್ತಾ ಇದೆ ನಾವು ಹಾಕಿರೋ ಕ್ಯಾಪಿಟಲ್ ಗೆ 27.13 ಅಲ್ಲಿಗೆ ಥರ್ಡ್ ಆಗೋಯ್ತು ಇನ್ನ ಫೋರ್ತ್ ಒನ್ ಏನಪ್ಪ ಇದನ್ನ ಡೆಟ್ ಈಕ್ವಿಟಿ ರೇಷಿಯೋ ಅಂತ ಕರೀತೀವಿ ಏನಂತ ಹೇಳ್ತೀವಿ ಡೆಟ್ ಈಕ್ವಿಟಿ ರೇಷಿಯೋ ಈ ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಕರೆಕ್ಟಾ ಈಗ ಲಾಂಗ್ ಟರ್ಮ್ ಡೆಟ್ ಅಂತ ಹೇಳಿದ್ರೆ ಇದು ಮುಗಿದ್ದು ಇಲ್ಲಿ ಲಾಂಗ್ ಟರ್ಮ್ ಡೆಟ್ ಇರೋದು ಒಂದೇ ಒಂದು 6% ಡಿಬೆಂಚರ್ಸ್ 9% ಡಿಬೆಂಚರ್ಸ್ ಅಲ್ಲಿಗೆ ಎಷ್ಟಿದ್ಯಪ್ಪ ಅದು 12 ಲ್ಯಾಕ್ಸ್ ಕರೆಕ್ಟಾ ಹಾಗಾದ್ರೆ ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ 9% ಡಿಬೆಂಚರ್ಸ್ ಮೈನಸ್ ಮಾಡಿದ್ರೆ ಇನ್ನು ಉಳಿದಿರೋದೆಲ್ಲ ಏನಪ್ಪ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಏನದು ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ 60 ಲ್ಯಾಕ್ಸ್ ಅಲ್ಲಿ 12 ಲ್ಯಾಕ್ಸ್ ಹೋದ್ರೆ ಏನೆಷ್ಟು ಬರುತ್ತೆ 48 ಲ್ಯಾಕ್ಸ್ ಬರುತ್ತೆ ಅಂದ್ರೆ ಈ ಈ ರೇಷಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಆ ಬಿಸ್ನೆಸ್ ನಲ್ಲಿ ನಮ್ಮದು ಕ್ಯಾಪಿಟಲ್ ಎಷ್ಟು ಔಟ್ ಸೈಡ್ ಇಂದ ತಂದಿರೋ ಸಾಲ ಎಷ್ಟು ಇದನ್ನ ನಾವು ಓನ್ಡ್ ಕ್ಯಾಪಿಟಲ್ ಅಂಡ್ ಲೋನ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಸಿ ದಿಸ್ ಈಸ್ ಆರ್ ಕಾಲ್ಡ್ ಎಸ್ ಎ ಓನ್ ಕ್ಯಾಪಿಟಲ್ ದಿಸ್ ಈಸ್ ಕಾಲ್ಡ್ ಎಸ್ ಎ ಲೋನ್ಡ್ ಕ್ಯಾಪಿಟಲ್ ಸೊ ಹಾಗಾದ್ರೆ ನಮಗೆ 12 ಲ್ಯಾಕ್ಸ್ ಡಿವೈಡೆಡ್ ಬೈ 48 ಲ್ಯಾಕ್ಸ್ ಎಷ್ಟು ಬರುತ್ತಪ್ಪ 0.25:1 ಅಂದ್ರೆ ನಾವು ಓನ್ ಕ್ಯಾಪಿಟಲ್ 1 ರೂಪಿ ಇದ್ರೆ ಲೋನ್ ಕ್ಯಾಪಿಟಲ್ 25 ಪೈಸೆ ಇರುತ್ತೆ ಅಂದ್ರೆ 25% 100 ರೂಪೀಸ್ ಅಷ್ಟು ಓನ್ ಕ್ಯಾಪಿಟಲ್ ಇದ್ರೆ ಅದರಲ್ಲಿ 25% ಅಷ್ಟು ಏನಿರುತ್ತೆ ಲೋನ್ ಅಲ್ಲಿ ತಂದಿರೋ ಕ್ಯಾಪಿಟಲ್ ಇರುತ್ತೆ ನೆಕ್ಸ್ಟ್ ಅರ್ನಿಂಗ್ ಪರ್ ಶೇರ್ ಇಪಿಎಸ್ ಅಂತ ಹೇಳ್ತೀವಿ ಇಪಿಎಸ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ ನಮಗೆ ನೋಟ್ ನಂಬರ್ 4 ಬೇಕೇ ಬೇಕು ಕರೆಕ್ಟಾ ಫಸ್ಟ್ ನಾವು ಪ್ರಾಫಿಟ್ ಫಾರ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಪ್ರಾಫಿಟ್ ಫಾರ್ ಈಕ್ವಿಟಿ ಹೆಂಗ್ ಮಾಡೋದು ಅಂದ್ರೆ ಈಗ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ನಮ್ಮ ಹತ್ರ ಎಷ್ಟಪ್ಪ ಇತ್ತು ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 18 ಲ್ಯಾಕ್ಸ್ ಇತ್ತು ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು ಇಂಟ್ರೆಸ್ಟ್ ಮೈನಸ್ ಮಾಡಬೇಕು ನೋಡಿ ಡಿಬೆಂಚರ್ಸ್ 12 ಲ್ಯಾಕ್ ರೂಪೀಸ್ ತಗೊಂಡಿದ್ದೀವಿ ಸಾಲ ಅವ್ರಿಗೆ ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ 9% ಅಂದ್ರೆ 1,08,000 ಕರೆಕ್ಟಾ ಇದರಲ್ಲಿ ನೆಕ್ಸ್ಟ್ ಏನ್ ಕೊಡಬೇಕು ಟ್ಯಾಕ್ಸ್ ಕೊಡಬೇಕು ಟ್ಯಾಕ್ಸ್ ಎಷ್ಟಿದೆಯಂತೆ 1,72,000 ಹಾಗಾದ್ರೆ ಇನ್ನೆಷ್ಟು ಬರುತ್ತೆ 15,20,000 ಇದರಲ್ಲಿ ಫಸ್ಟ್ ಯಾರು ಕೊಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕು
ನೋಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಪರ್ಸೆಂಟ್ 8% ಕೊಡಬೇಕು ಸೊ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಏನಿದು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ 10 lakh ರುಪೀಸ್ ಮೇಲೆ 8% ಅಂದ್ರೆ ಎಷ್ಟು ಬರುತ್ತೆ 80,000 ಬರುತ್ತೆ ಅಲ್ಲಿಗೆ 14 lakh 40,000 ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರಾಫಿಟ್ ಫಾರ್ ಈಕ್ವಿಟಿ ಇಸ್ 14 lakh 40 ಈಗ ಪ್ರಾಫಿಟ್ ಫಾರ್ ಈಕ್ವಿಟಿ ಇಸ್ 14 lakh 40 ನಂಬರ್ ಆಫ್ ಶೇರ್ಸ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ನೋಡಿ ಈಕ್ವಿಟಿ ಶೇರ್ಸ್ ಟೋಟಲ್ ಎಷ್ಟಿದ್ಯಪ್ಪ 22 lakhs ಇದೆ ಒಬ್ಬೊಬ್ಬರಿಂದ ಎಷ್ಟೆಷ್ಟು ತಗೊಂಡಿದೀವಿ 10 rupees ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಬರುತ್ತೆ 3 lakh 20,000 ಶೇರ್ಸ್ ಬರುತ್ತೆ ಕರೆಕ್ಟ್ ಹಾಗಾದ್ರೆ 3 lakh 20,000 ಶೇರ್ಸ್ ಎಷ್ಟಪ್ಪ ಬರುತ್ತೆ 4 rupees 50 paise ಪರ್ ಶೇರ್ ಅಲ್ಲಿಗೆ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಕಂಪನಿ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ 10 rupees ಕೊಟ್ಟವ್ರಿಗೆ 4.5 rupees ಅಷ್ಟು ಪ್ರಾಫಿಟ್ ಬರುತ್ತೆ ಇಪಿಎಸ್ ಅರ್ನಿಂಗ್ ಪರ್ ಶೇರ್ ಬರುತ್ತೆ ಇನ್ನು ಲಾಸ್ಟ್ ಒನ್ ಏನಪ್ಪ ಶೇರ್ ಹೋಲ್ಡರ್ಸ್ ಫಂಡ್ಸ್ ಟು ಟೋಟಲ್ ಅಸೆಟ್ಸ್ ಇದಕ್ಕೆ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಟೋಟಲ್ ಅಸೆಟ್ಸ್ ಅಂದ್ರೆ ಅರ್ಥ ನಮ್ಮ ಹತ್ರ ಟೋಟಲ್ ಅಸೆಟ್ಸ್ ಎಷ್ಟಿದ್ಯಪ್ಪ ಅಂತ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅದಕ್ಕೆ ನಾನು ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಅಸೆಟ್ ಪ್ಲಸ್ ಕರೆಂಟ್ ಅಸೆಟ್ ನೋಡಿ ಫಿಕ್ಸ್ಡ್ ಅಸೆಟ್ ಅವನೇ ಕೊಟ್ಟಿದ್ದಾನೆ 52 lakhs ಅಂತ ಹೇಳಿದ್ದಾನೆ ಕರೆಕ್ಟ್ ಕರೆಂಟ್ ಅಸೆಟ್ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟಿದೆ 24 lakhs ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 76 lakhs ಆಯ್ತು ಶೇರ್ ಹೋಲ್ಡರ್ಸ್ ಫಂಡ್ ಆಲ್ರೆಡಿ ಗೊತ್ತಿದೆ ನಮಗೆ ಎಷ್ಟಿದೆ 48 lakhs ಅಂತ ಇದೆ ಹಾಗಾದ್ರೆ ಟೋಟಲ್ ಅಸೆಟ್ಸ್ 76 lakhs ಇದೆ ಹಾಗೆ ಶೇರ್ ಹೋಲ್ಡರ್ಸ್ ಫಂಡ್ 48 lakh ರುಪೀಸ್ ಇದೆ ಎಷ್ಟು ಬರುತ್ತಪ್ಪ 0.63 ಇಸ್ ಟು 1 ಅಲ್ಲಿಗೆ ನಮ್ಮ ಹತ್ರ ಇರ್ತಕ್ಕಂತ ಪ್ರತಿ 1 rupee ಅಸೆಟ್ ಗೆ ನಮ್ಮ ಹತ್ರ ಇರ್ತಕ್ಕಂತ ಎವ್ರಿ 1 rupee ಅಸೆಟ್ ಗೆ ಶೇರ್ ಹೋಲ್ಡರ್ಸ್ ಗೆ ಇವತ್ತು ಕಂಪನಿ ಕ್ಲೋಸ್ ಆದ್ರೂ ಎಷ್ಟು ಸಿಗುತ್ತೆ 63 paise ಸಿಗುತ್ತೆ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಸೇ ಇದಕ್ಕೆ ಇನ್ನೊಂದು ಆಡ್ ಮಾಡಿದ್ರೆ ಓಕೆನಾ ಇದು ಕೊಟ್ಟಿಲ್ಲ ಇದನ್ನ 7ನೇದು ಕರೆಯೋಣ ಸಾಲ್ವೆನ್ಸಿ ರೇಷಿಯೋ ಅಂತ ಕರೆಯೋಣ ಸಾಲ್ವೆನ್ಸಿ ರೇಷಿಯೋ ಅಂತ ಹೇಳಿದ್ರೆ ಟೋಟಲ್ ಡೆಟ್ ಡಿವೈಡೆಡ್ ಬೈ ಅಥವಾ ಔಟ್ ಸೈಡ್ ಲಯಬಿಲಿಟೀಸ್ ಏನಿದು ಔಟ್ ಸೈಡ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ನೋಡಿ ಟೋಟಲ್ ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಕರೆಂಟ್ ಲಯಬಿಲಿಟೀಸ್ ಪ್ಲಸ್ ಡಿಬೆಂಚರ್ಸ್ ಕರೆಂಟ್ ಲಯಬಿಲಿಟೀಸ್ ಡಿಬೆಂಚರ್ಸ್ ಇಲ್ಲ ಬರೀಲ್ಲ ಕರೆಂಟ್ ಲಯಬಿಲಿಟೀಸ್ ಪ್ಲಸ್ ಡಿಬೆಂಚರ್ಸ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ 16 lakhs ಇದೆ ಡಿಬೆಂಚರ್ಸ್ ಎಷ್ಟಿದೆ 12 lakhs ಇದೆ ಟೋಟಲ್ ಎಷ್ಟಾಯ್ತು 28 lakhs ಹಾಗಾದ್ರೆ 28 lakhs ಡಿವೈಡೆಡ್ ಬೈ 76 lakhs ಎಷ್ಟಪ್ಪ ಬರುತ್ತೆ 0.35 ಅಲ್ಲ 0.37 ಇಸ್ ಟು 1 ಯಾಕೆ ಸರ್ ನೀವು 37 ಬರುತ್ತೀರಿ ಅಂದ್ರೆ ಒಂದ್ ನಿಮಿಷ ನೋಡಿ ಈಗ ಟೋಟಲ್ ಅಸೆಟ್ಸ್ ಎಷ್ಟಿರುತ್ತೆ ಟೋಟಲ್ ಲಯಬಿಲಿಟಿ ಅಷ್ಟೇ ತಾನೇ ಇರ್ಬೇಕು ಎಸ್ ಅರ್ ನೋ ಈಗ ಟೋಟಲ್ ಲಯಬಿಲಿಟೀಸ್ ನಮ್ಮ ಹತ್ರ 48 lakhs ಶೇರ್ ಹೋಲ್ಡರ್ಸ್ ಫಂಡ್ ಔಟ್ ಸೈಡ್ ಇಂದ ತಂದಿರೋ ಸಾಲಗಳು 28 lakhs 48 ಎಷ್ಟಾಯ್ತು 76 ಆಯ್ತು ಅಂದ್ರೆ 1 rupee ಕ್ಯಾಪಿಟಲ್ ಅಲ್ಲಿ 1 rupee ಟೋಟಲ್ ಲಯಬಿಲಿಟೀಸ್ ಅಲ್ಲಿ 63 paise ಅಷ್ಟು ಶೇರ್ ಹೋಲ್ಡರ್ಸ್ ಸಂಬಂಧಪಟ್ಟು 37 paise ಔಟ್ ಸೈಡರ್ಸ್ ಗೆ ಸಂಬಂಧಪಟ್ಟಿರೋದು ಇಷ್ಟು ಬರುತ್ತೆ ನೋಡಪ್ಪ 14 marks 15 marks ಬರುತ್ತೆ